ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 2023-24 ಸಾಲಿನ SSLC ವಿದ್ಯಾರ್ಥಿಗಳ ರಿಸಲ್ಟ್ ಪ್ರಕಟ ಆಗ್ತಾ ಇದೆ. ಈ ಬಾರಿಯ ರಿಸಲ್ಟ್ ನಲ್ಲೂ ಬಾಲಕಿಯರದ್ದೇ ಮೇಲುಗೈ ಪ್ರಕಟ ಆಗಾಯ್ತು. ವೆಬ್ಸೈಟ್ ನಲ್ಲಿ ಫಲಿತಾಂಶ ಪ್ರಕಟಿಸಿದೆ SSLC ಬೋರ್ಡ್ KRResults.NIC.in. ಈ ವೆಬ್ಸೈಟ್ ನಲ್ಲಿ ರಿಸಲ್ಟ್ಸ್ ಪ್ರಕಟ ಮಾಡಿ ಆಗಿದೆ. ಈ ಬಾರಿಯೂ ಎಂದಿನಂತೆ ಬಾಲಕಿಯರದ್ದೇ ಮೇಲುಗೈ. ಇಲ್ಲ ಹೋಗ್ಬಿಡಿ ದೇವರಾಜ್. ಈಗಾಗಲೇ ರಿಸಲ್ಟ್ ಪ್ರಕಟ ಮಾಡಲಾಯಿತು. SSLC ಬೋರ್ಡ್ನ ಅಧ್ಯಕ್ಷೆ ಮಂಜುಶ್ರೀ ರಿಸಲ್ಟ್ ಪ್ರಕಟಿಸ್ತಾ ಇದ್ದಾರೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. 2024 ಸಾಲಿನ SSLC ಪರೀಕ್ಷೆ 1 ಫಲಿತಾಂಶವನ್ನು ನಾವು KRResults.NIC.in ನಲ್ಲಿ ಈಗಾಗಲೇ ಪ್ರಚುರಪಡಿಸಿದ್ದೀವಿ. ಈ ಪರೀಕ್ಷೆಗೆ ಸಂಬಂಧಿಸಿದ ಕೆಲವೊಂದು ಅಂಕಿಅಂಶಗಳನ್ನ ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀವಿ. March 25 2024 6 April 2024 2750 ಪರೀಕ್ಷಾ ಕೇಂದ್ರಗಳಲ್ಲಿ SSLC ಪರೀಕ್ಷೆ 1 ನಡೆದಿದೆ. ಈ ಪರೀಕ್ಷೆಯಲ್ಲಿ ಒಟ್ಟು 859,967 ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ. ಈ ಪರೀಕ್ಷೆಯ ಮೌಲ್ಯಮಾಪನವನ್ನು ನಾವು 15 April 24 April 2021 60,160 ಮೌಲ್ಯಮಾಪಕರನ್ನು ಉಪಯೋಗಿಸಿಕೊಂಡು 237 ಮೌಲ್ಯಮಾಪನ ಕೇಂದ್ರಗಳಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ರಿಸಲ್ಟ್ ಅನ್ನ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ KRResults.NIC.in ನಲ್ಲಿ ವೀಕ್ಷಿಸಬಹುದಾಗಿದೆ. ಈ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಏನಿದೆ ಅದನ್ನ ಸ್ಟೂಡೆಂಟಿನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕೂಡ ನಾವು ಇವತ್ತಿನ ದಿನ ಪುಷ್ ಮಾಡ್ತಾ ಇದ್ದೀವಿ ಈಗಲೇ. ಮತ್ತು ಶಾಲೆಗಳ ಕ್ರೋಢೀಕೃತ ಫಲಿತಾಂಶ ಪಟ್ಟಿ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನ ಮಂಡಳಿಯ ಜಾಲತಾಣ KSEABKarnataka.gov.in ನಲ್ಲಿ ಶಾಲಾ ಲಾಗಿನ್ ಹೆಡ್ ಮಾಸ್ಟರ್ಸ್ ಲಾಗಿನ್ ನಲ್ಲಿ ಮಧ್ಯಾಹ್ನ 1 ನಂತರ ವೀಕ್ಷಣೆ ಮಾಡಬಹುದಾಗಿದೆ. ಮಧ್ಯಾಹ್ನ 1 ನಂತರ ಶಾಲೆಗಳಲ್ಲಿ ಈ ಫಲಿತಾಂಶವನ್ನ ಪ್ರಕಟಣೆ ಮಾಡೋದಕ್ಕೆ ಕ್ರಮ ವಹಿಸಲಾಗುವುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.